ಚನ್ನಪಟ್ಟಣ ಈಗ ಅಕ್ಷರಶಃ ಕುರುಕ್ಷೇತ್ರವಾಗಿ ಮಾರ್ಪಟ್ಟಿದೆ. ಒಂದು ಕಡೆಯಲ್ಲಿ ಡಿಕೆ ಶಿವಕುಮಾರ್ ತನ್ನದೇ ಆದಂತಹ ಚಕ್ರವ್ಯೂಹವನ್ನು ಹೆಣೆದಿದ್ದಾರೆ. ಈಗ ಆ ಚಕ್ರವ್ಯೂಹದ ಮುಂಚೂಣಿಯಲ್ಲಿ ಯೋಗೇಶ್ವರ್ ಅವರನ್ನು ನಿಲ್ಲಿಸಿಕೊಂಡಿದ್ದಾರೆ. ಮತ್ತೊಂದು ಕಡೆ ಚಕ್ರವ್ಯೂಹವನ್ನು ಬೀದಿಸುವುದಕ್ಕೆ ನಿಖಿಲ್ ಕುಮಾರ್ ಸ್ವಾಮಿ ಅವರು ಈಗ ಅಭಿಮನ್ಯುವಿನ ರೀತಿಯಲ್ಲಿ ಎಂಟ್ರಿ ಕೊಡ್ತಾ ಇದ್ದಾರೆ. ನಾಳೆಯಿಂದ ಅಸಲಿ ಯುದ್ಧ ಶುರುವಾಗುವಂತದ್ದು ನಿಶ್ಚಯವಾಗಿದೆ. ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರ್ ಸ್ವಾಮಿ ಅವರನ್ನ ಇವತ್ತು ನಮ್ಮ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದೇವೆ. ಬೊಂಬೆನಾಡು ಚನ್ನಪಟ್ಟಣ ಈಗ ರಾಜಕೀಯದ ಕುರುಕ್ಷೇತ್ರವಾಗಿ ಬದಲಾಗಿದೆ. ಕುರುಕ್ಷೇತ್ರದ ಚಕ್ರವ್ಯೂಹದಂತೆ ಈಗ ಬೊಂಬೆನಾಡಿನಲ್ಲಿ ಬಂಡೆಗಳ ಕೋಟೆ ರಚನೆಯಾಗಿದೆ. ಕುರುಕ್ಷೇತ್ರದ ಅಭಿಮನ್ಯುವಿನಂತೆಯೇ ರಾಜಕೀಯದ ಚಕ್ರವ್ಯೂಹ ಭೇದಿಸಲು ನಿಖಿಲ್ ಕುಮಾರಸ್ವಾಮಿ ಸಜ್ಜಾಗಿದ್ದಾರೆ. ಚಕ್ರವ್ಯೂಹ ಅಂತಕ್ಕಂಥದ್ದನ್ನು ಪದೇ ಪದೇ ಎರಡು ಚುನಾವಣೆಗಳಲ್ಲೂ ನೀವು ಚರ್ಚೆ ಮಾಡ್ಕೊಂಡು ಬಂದಿದ್ದೀರಿ. ಬಹುಶಃ ಇದು ಒಂದು ಚಕ್ರವ್ಯೂಹ ರಚನೆ ಆಗಿದೆ. ಆದರೆ ಈ ಚಕ್ರವ್ಯೂಹವನ್ನ ಭೇದಿಸತಕ್ಕಂತ ಒಂದು ಶಕ್ತಿ ಎರಡು ಪಕ್ಷದ ಕಾರ್ಯಕರ್ತರು ಎರಡು ಪಕ್ಷದ ಮುಖಂಡರು ನನಗೆ ಕೊಡ್ತಾರೆ. ಚನ್ನಪಟ್ಟಣದಲ್ಲಿ ರಚನೆಯಾಗಿರುವ ಚಕ್ರವ್ಯೂಹ ಭೇದಿಸಲು ಅಭಿಮನ್ಯು ಏಕಾಂಗಿಯಲ್ಲ. ಬೆನ್ನಿಗೆ ಅಪ್ಪ ಕುಮಾರಸ್ವಾಮಿ ಹಾಗೂ ಮಾಜಿ ಸಿಎಂ ಯಡಿಯೂರಪ್ಪ ನಿಂತಿದ್ದಾರೆ. ರಣತಂತ್ರ ರೂಪಿಸಲು ತಾತ ದೇವೇಗೌಡರು ಸದಾ ಸಿದ್ಧರಾಗಿ ನಿಂತಿದ್ದಾರೆ. ಚನ್ನಪಟ್ಟಣದ ಮಿನಿ ಕುಸ್ತಿ ಗೆಲ್ಲುವುದಕ್ಕೆ ರಾಜಕೀಯ ವೈರತ್ವವನ್ನು ಸಂಪೂರ್ಣ ಮರೆತು ಪರಸ್ಪರ ಎದುರಾಳಿಗಳಾಗಿದ್ದವರೇ ಜೋಡಿಗಳಾಗುತ್ತಿದ್ದಾರೆ. ನಿನ್ನೆ ಡಿಕೆ ಶಿವಕುಮಾರ್ ಯೋಗೇಶ್ವರ ಆಯಿತು, ಇಂದು ಕುಮಾರಸ್ವಾಮಿ ಯಡಿಯೂರಪ್ಪ ಒಂದಾಗಿದ್ದಾರೆ. ಅಖಾಡದಲ್ಲಿ ಗೆಲ್ಲುವುದಕ್ಕೆ ಶತ್ರುವಿನ ಶತ್ರುವೇ ಈಗ ಮಿತ್ರನಂತಾಗಿದ್ದಾರೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ಅಖಾಡಕ್ಕೆ ಎನ್ಡಿಎ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಜೆಡಿಎಸ್ನ ನಿಖಿಲ್ ಕುಮಾರಸ್ವಾಮಿ. ನಿನ್ನೆಯಿಂದಲೇ ಸಸ್ಪೆನ್ಸ್ ಕಾಯ್ದುಕೊಂಡಿದ್ದ ದಳಪತಿಗಳು ಇಂದು ಸುದೀರ್ಘ ಸಭೆ ಮಾಡಿದ್ರು. ದೇವೇಗೌಡರ ಮನೆ ಜೆಪಿ ಭವನದ ಸಭೆಯಲ್ಲೂ ನಿಖಿಲ್ ಬಗ್ಗೆಯೂ ಹೆಚ್ಚು ಒತ್ತಡಗಳು ಕೇಳಿದ್ದವು. ಅದರಲ್ಲೂ ಚನ್ನಪಟ್ಟಣದ ದಳ ಕಾರ್ಯಕರ್ತರು ನಿಖಿಲ್ರನ್ನೇ ಅಭ್ಯರ್ಥಿ ಮಾಡುವಂತೆ ಒತ್ತಡ ಹೇರಿದ್ರು. ಅಭಿಮಾನಿಗಳು ಕಾರ್ಯಕರ್ತರು ನಾಯಕರ ಒತ್ತಾಸೆಯನ್ನು ಮುಂದಿಟ್ಟು ತಮ್ಮ ಆಸೆಯನ್ನು ಸೇರಿಸಿಯೇ ಕೇಂದ್ರ ಸಚಿವ ಕುಮಾರಸ್ವಾಮಿ ಎನ್ಡಿಎ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಹೆಸರು ಘೋಷಣೆ ಮಾಡಿದ್ದಾರೆ. ಎದುರಿಸಿದ ಎರಡು ಎಲೆಕ್ಷನ್ಗಳಲ್ಲಿ ಸೋತಿದ್ದರೂ ಮೂರನೇ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ನಿಖಿಲ್ ಇಳಿದಿದ್ದಾರೆ. ಮಂಡ್ಯ ರಾಮನಗರ ಸೋಲನ್ನು ಮರೆಸುವಂತಹ ರಿಸಲ್ಟ್ ವಿಶ್ವಾಸದಲ್ಲೀಗ ಕುಮಾರಸ್ವಾಮಿ ಹಾಗೂ ಯಡಿಯೂರಪ್ಪ ಇದ್ದಾರೆ. ಅನಿವಾರ್ಯ ಏನಿರಲಿಲ್ಲ, ಅನಿವಾರ್ಯವನ್ನ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಸೇರಿರತಕ್ಕಂತ ವ್ಯಕ್ತಿ ಇಬ್ಬರು ತಂದಿದ್ದಾರೆ. ಆದ್ದರಿಂದ ಇವತ್ತು ಎನ್ಡಿಎನಲ್ಲಿ ಅಂತಿಮವಾಗಿ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಎನ್ಡಿಎ ಅಭ್ಯರ್ಥಿ ಗೆಲ್ಲಬೇಕು ಅಂತಕ್ಕಂತ ದೃಷ್ಟಿಯಿಂದ ಎರಡೂ ಪಕ್ಷಗಳ ಮುಖಂಡರು ಅಂತಿಮವಾದ ಒಂದು ನಿರ್ಣಯ ನಿಖಿಲ್ ಕುಮಾರಸ್ವಾಮಿ ನಿಲ್ಲಿಸಲಿಕ್ಕೆ ತೀರ್ಮಾನ ಮಾಡಿದ್ರು. 100% ನಿಖಿಲ್ ಕುಮಾರಸ್ವಾಮಿ ಅವರ ಬದಲು ಯಾರೇ ನಿಂತರೂ ನಾವು ಅವರನ್ನ ಬೇರೆಯವರು ಯಾರು ಪ್ರಯತ್ನ ಮಾಡ್ತಿದ್ರು ಅವ್ರಿಗೂ ನಾವು ಸೀಟ್ ಕೊಡ್ತೇವೆ, ಗೆದ್ದು ಬರಬೇಕು ಅಂತ ಕುಮಾರಸ್ವಾಮಿ ಅವರು ನಾವೆಲ್ಲ ಹೇಳಾಗಿತ್ತು. ಇಷ್ಟಾದರೂ ಸಹ ನಂಬಿಕೆ ದ್ರೋಹ ವಿಶ್ವಾಸ ದ್ರೋಹ ಮಾಡಿ ಹೋಗಿರೋದ್ರಿಂದ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಚುನಾವಣೆಗೆ ನಿಂತಿದ್ದಾರೆ, ಎನ್ಡಿಎ ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ಪ್ರಧಾನಿ ಮೋದಿಯವರ ಆಶೀರ್ವಾದ 100ಕ್ಕೆ 100 ಅವರು ಗೆದ್ದು ಬರ್ತಾರೆ ಅನ್ನೋ ವಿಶ್ವಾಸ. ಇಷ್ಟಕ್ಕೂ ಸದ್ಯಕ್ಕೆ ಯೋಗೇಶ್ವರ್ ಪಕ್ಷಾಂತರ ಮಾಡಿದ್ದರಿಂದಲೇ ನಿಖಿಲ್ ಕುಮಾರಸ್ವಾಮಿ ಅನಿವಾರ್ಯವಾಗಿ ಎನ್ಡಿಎ ಅಭ್ಯರ್ಥಿಯಾಗಿದ್ದಾರೆ ಎಂಬಂತೆ ಬಿಂಬಿಸುವ ಪ್ರಯತ್ನ ದೋಸ್ತಿ ಪಕ್ಷಗಳು ಮಾಡುತ್ತಿವೆ. ಅಸಲಿಗೆ ನಿಖಿಲ್ ಹೆಸರು ದಳಪತಿಗಳ ನಡುವೆ ಮೊದಲಿಂದಲೂ ಚರ್ಚೆಯಲ್ಲಿತ್ತು. ಯೋಗೇಶ್ವರ್ ಕಾಂಗ್ರೆಸ್ ಸೇರಿದ್ದರಿಂದ ನಿಖಿಲ್ ಹಾದಿ ಸಲೀಸಾಗಿದೆ. ಈಗ ಬದಲಾದ ಪರಿಸ್ಥಿತಿಯಲ್ಲಿ ನಿಖಿಲ್ರನ್ನ ಅಖಾಡಕ್ಕಿಳಿಸುವ ವಿಚಾರದಲ್ಲಿ ದಳಪತಿಗಳು ಹಾಕಿರುವ ಲೆಕ್ಕಾಚಾರವನ್ನು ಗಮನಿಸಬೇಕು. ನಿಖಿಲ್ ಕುಮಾರಸ್ವಾಮಿ ಈಗಾಗಲೇ ರಾಮನಗರ ಮಂಡ್ಯ ಸೋತಿರುವುದರಿಂದ ಜನರಲ್ಲಿ ಅನುಕಂಪವಿದೆ. ಗೆಲುವು ಸೋಲು ಮುಖ್ಯವಲ್ಲ, ನಿಖಿಲ್ ಸ್ಪರ್ಧಿಸಲಿ ಎಂದಿದ್ದಾರೆ ದೇವೇಗೌಡರು. ಗೆದ್ದರೆ ಚನ್ನಪಟ್ಟಣ ಕ್ಷೇತ್ರ ಪಕ್ಷಕ್ಕೆ ಉಳಿದುಕೊಳ್ಳುತ್ತದೆ, ನಿಖಿಲ್ ಸೋತರೆ ಮತ್ತಷ್ಟು ಅನುಕಂಪ ಸೃಷ್ಟಿಯಾಗುತ್ತೆ ಎಂಬ ಲೆಕ್ಕಾಚಾರವೂ ಸಾಗಿದೆ. ಒಂದು ವೇಳೆ ಈಗ ಸೋತರೂ ಮುಂದೆ ಚನ್ನಪಟ್ಟಣದಲ್ಲಿ ಗೆಲುವಿನ ಸಾಧ್ಯತೆಗಳಿವೆ. ಚನ್ನಪಟ್ಟಣದಲ್ಲಿ ನಿಖಿಲ್ಗೆ ವೇದಿಕೆ ಸಜ್ಜಾದಂತೆ ಆಗುತ್ತದೆ ಎಂಬ ತಂತ್ರವೂ ಇದೆ. ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಡಿಕೆ ಬ್ರದರ್ಸ್ ಸೋಲಿಸಲು ನಿಖಿಲ್ ಸಮರ್ಥ ಎಂಬ ಲೆಕ್ಕಾಚಾರವೂ ಇದೆ. ಹೀಗೆ ಹಲವು ಲೆಕ್ಕಾಚಾರಗಳೊಂದಿಗೆ ಚನ್ನಪಟ್ಟಣದಲ್ಲಿ ಡಿಕೆ ಸಹೋದರರು ಹೆಣೆದಿರುವ ಚಕ್ರವ್ಯೂಹದೊಳಗೆ ಅಭಿಮನ್ಯು ಎಂಟ್ರಿ ಕೊಟ್ಟಾಗಿದೆ. ಅಲ್ಲದೆ ಗೆದ್ದು ಬರುವ ವಿಶ್ವಾಸದಲ್ಲಿದ್ದಾರೆ. ಚಕ್ರವ್ಯೂಹ ಅಂತಕ್ಕಂಥದ್ದನ್ನ ಪದೇ ಪದೇ ಎರಡು ಚುನಾವಣೆಗಳಲ್ಲೂ ನೀವು ಚರ್ಚೆ ಮಾಡ್ಕೊಂಡು ಬಂದಿದ್ದೀರಿ. ಬಹುಶಃ ಇದು ಒಂದು ಚಕ್ರವ್ಯೂಹ ರಚನೆ ಆಗಿದೆ. ಆದರೆ ಈ ಚಕ್ರವ್ಯೂಹವನ್ನ ಭೇದಿಸತಕ್ಕಂತ ಒಂದು ಶಕ್ತಿ ಎರಡು ಪಕ್ಷದ ಕಾರ್ಯಕರ್ತರು ಎರಡು ಪಕ್ಷದ ಮುಖಂಡರು ನನಗೆ ಕೊಡ್ತಾರೆ. ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಬಲದ ಪ್ರದರ್ಶನ.
ಮೈತ್ರಿ ಅಭ್ಯರ್ಥಿ ವಿರುದ್ಧ ಒಂದಾದ ರಾಜಕೀಯ ಶತ್ರುಗಳು. ಇತ್ತ ಬೆಂಗಳೂರಿನಲ್ಲಿ ನಿಖಿಲ್ ಆಯ್ಕೆ ಆಗೋ ವೇಳೆಗೆ ಅತ್ತ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ನಾಮಪತ್ರ ಸಲ್ಲಿಸಿಯಾಗಿತ್ತು. ದೊಡ್ಡಮಳೂರಿನ ಅಪ್ರಮೇಯ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ಯೋಗೇಶ್ವರ್ ಬೆಂಬಲಿಗರೊಂದಿಗೆ ರೋಡ್ ಶೋ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಯೋಗೇಶ್ವರ್ ಜೊತೆಗಿದ್ದರು. ಬೆಂಗಳೂರು ಮೈಸೂರು ಹಳೆ ರಸ್ತೆಯಲ್ಲಿ ರೋಡ್ ಶೋ ಮೂಲಕ ಬಂದ ಯೋಗೇಶ್ವರ್ ನಾಮಪತ್ರ ಸಲ್ಲಿಸಿದ್ದರು. ಕುಮಾರಸ್ವಾಮಿಯವರನ್ನು ಅವರು ಗೆದ್ದ ನೆಲದಲ್ಲೇ ಮಣಿಸಬೇಕು ಎಂದು ಶಪಥ ತೊಟ್ಟಿರುವ ಡಿಕೆ ಶಿವಕುಮಾರ್ ಇದೇ ಕಾರಣಕ್ಕೆ ಸೈನಿಕನನ್ನೇ ಕಾಂಗ್ರೆಸ್ನಿಂದ ಕಣಕ್ಕಿಳಿಸಿದ್ದಾರೆ. ಯೋಗೇಶ್ವರ್ ಶಕ್ತಿಯನ್ನು ಬಳಸಿಕೊಂಡೇ ಕುಮಾರಸ್ವಾಮಿ ವಿರುದ್ಧ ತೊಡೆತಟ್ಟಿದ್ದಾರೆ. ನಾಮಪತ್ರ ಸಲ್ಲಿಕೆ ವೇಳೆಯಲ್ಲಿಯೂ ಕುಮಾರಸ್ವಾಮಿಯೇ ಕಾಂಗ್ರೆಸ್ ನಾಯಕರ ನೇರ ಟಾರ್ಗೆಟ್ ಆಗಿದ್ದರು. ಮಂಡ್ಯ ಮಾತ್ರ ಇಟ್ಕೊಂಡಿದ್ದಾರೆ. ಅದರಿಂದ ದೇವೇಗೌಡರ ಕುಟುಂಬ ಯಾವತ್ತೂ ಅಭಿವೃದ್ಧಿ ಕೆಲಸ ಮಾಡಿಲ್ಲ. ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಬಾವೆಯ ಮೂರು ಕಡೆ ಚುನಾವಣೆಯಲ್ಲಿ ಈ ಮಾಡಲಿಲ್ಲ. ಯಾರನ್ನೇ ಹಾಕಿ ಕುಮಾರಸ್ವಾಮಿ ನಿಂತ್ಕೊಳ್ಳಿ, ಕುಮಾರಸ್ವಾಮಿ ಮಗ ನಿಂತ್ಕೊಳ್ಳಿ, ಕುಮಾರಸ್ವಾಮಿಯವರ ಧರ್ಮಪತ್ನಿ ನಿಂತ್ಕೊಳ್ಳಿ, ಯಾರು ನಿಂತ್ಕೊಂಡು ಕೂಡ ನಮ್ಮ ಅಭ್ಯರ್ಥಿ ಯೋಗೇಶ್ವರ ಅವರು ಹಿಂದೆ ಹೋದವರು ಬಿಟ್ಟು ಹೋದವ್ರ ಬಗ್ಗೆ ನಾವೇನು ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಬಿಜೆಪಿಯವರು ಬಹಳ ಏನೇನು ಮಾತಾಡ್ತಾ ಇದ್ದಾರೆ, ಅವರು ಆತ್ಮಶೋಧನೆ ಮಾಡಿಕೊಳ್ಳಿ. ಅವರು ಜನತಾದಳದವರು ಯಾಕೆ ಮುಂದಾದ್ರು, ಜಾತ್ಯತೀತ ಮತ್ತು ಕೋಮುವಾದ ಎರಡು ಹೆಂಗ್ ಒಂದಾಯ್ತು. ನಾಮಪತ್ರ ಸಲ್ಲಿಕೆ ಮಾಡಿರೋ ಸಿಪಿ ಯೋಗೇಶ್ವರ್ ಮೊದಲ ದಿನವೇ ಕುಮಾರಸ್ವಾಮಿಗೆ ಟಕ್ಕರ್ ಕೊಟ್ರು. ನಿಖಿಲ್ ಕುಮಾರಸ್ವಾಮಿಗೆ ಟಿಕೆಟ್ ಕೊಡಬೇಕೆಂದೇ ಆರಂಭದಿಂದಲೂ ದೆಹಲಿ ಮಟ್ಟದಿಂದಲೂ ಲಾಬಿ ಮಾಡುತ್ತಿದ್ದರು. ಕುಟುಂಬದ ಟಿಕೆಟ್ಗಾಗಿ ಅಷ್ಟೆಲ್ಲ ನಾಟಕ ಮಾಡಿದ್ರು ಅಂತ ಕುಮಾರಸ್ವಾಮಿ ಹೇಳದಂಗೆ ಕಾದು ಕೂತಿದ್ದರೆ ಎಲೆಕ್ಷನ್ನೇ ಮುಗಿದೋಗ್ತಿತ್ತು ಎಂದು ಲೇವಡಿ ಮಾಡಿದ್ರು. ಗೊತ್ತಿಲ್ಲ, ನೋಡ ಇನ್ನು ಏನೇನಾಗುತ್ತೆ ಡೆವಲಪ್ಮೆಂಟ್. ಇನ್ನು ಮೂರು ದಿನ ಇದ್ದಲ್ಲಿ ಏನ್ ಬೇಕಾದ್ರೂ ಆಗುತ್ತೆ ರಾಜಕಾರಣದಲ್ಲಿ. ಇನ್ನು ಎರಡು ದಿವಸ ಕಾದಿದ್ರೆ ಚುನಾವಣೆ ಮುಗಿದೋಗ್ತಾ ಇತ್ತು, ಏನು ತೊಂದರೆ ಇಲ್ಲ, ಚುನಾವಣೆ ಗೆಲ್ತೀವಿ. ಅವರು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಇಲ್ಲಿ ತಂದು ಅಭ್ಯರ್ಥಿ ಮಾಡಬೇಕು ಅಂತೇಳಿ ಅವ್ರ ಮನೆಯಲ್ಲಿ ಮಾತುಕತೆ ಆಗಿದೆ ಅಂತೇಳಿ. ಚನ್ನಪಟ್ಟಣ ಸರ್, ಉಪಚುನಾವಣೆ ಬಗ್ಗೆ ನೀವು ಪ್ರಶ್ನೆ ಕೇಳಿದ್ರೆ, ಚನ್ನಪಟ್ಟಣ ಏನು ಅಲ್ಲೇ ಇದೆ, ಚನ್ನಪಟ್ಟಣ ಎಲ್ಲೋಗುತ್ತೆ, ಚನ್ನಪಟ್ಟಣ ಇನ್ನೂ ಟೈಮ್ ಇದೆ ಅಂತ ಹೇಳ್ಕೊಂಡೇ ಬಂದರು. ಈ ಆರಿಕೆ ಉತ್ತರಗಳು ನನಗೆ ಅನುಮಾನಕ್ಕೆ ಕಾರಣ ಆಯಿತು. ಹಾಗಾಗಿ ನಾನು ಯಾವ್ದಾರು ಒಂದು ತೀರ್ಮಾನ ತಗೋಬೇಕಾಗಿತ್ತು, ನಾನು ತೀರ್ಮಾನ ತಗೊಂಡಿದ್ದೆ. ಅಲ್ಲಿಗೆ ಒಕ್ಕಲಿಗರ ಭದ್ರಕೋಟೆ ಚನ್ನಪಟ್ಟಣ ಇದೀಗ ಒಕ್ಕಲಿಗರ ಕಾಳಗಕ್ಕೆ ಅಖಾಡ ಸಿದ್ಧವಾಗಿದೆ. ಚನ್ನಪಟ್ಟಣ ಗೆಲ್ಲೋ ಮೂಲಕ ಹಳೆ ಮೈಸೂರು ಭಾಗದ ಒಕ್ಕಲಿಗ ನಾಯಕ ಎಂಬ ಪಟ್ಟಕ್ಕೇರಲು ಕುಮಾರಸ್ವಾಮಿ ಹಾಗೂ ಡಿಕೆ ಶಿವಕುಮಾರ್ ಜಿದ್ದಿಗೆ ಬಿದ್ದಿದ್ದಾರೆ. ಇಲ್ಲಿವರೆಗೆ ಆಗಿದ್ದು ಒಂದು ಮಟ್ಟಿನ ಮಾತಿನ ಫೈಟ್ ಆಗಿದ್ರೆ ಮುಂದೆ ನಡೆಯಲಿರುವುದು ರಣರಣ ಪಾಲಿಟಿಕ್ಸ್ ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ಆದರೆ ಬೊಂಬೆ ನಾಡಿನ ಜನ ಯಾವ ಬೊಂಬೆಯನ್ನು ವಿಧಾನಸಭೆಗೆ ಕಳಿಸ್ತಾರೆ, ಯಾವುದನ್ನ ಮನೆಯಲ್ಲೇ ಕೂರಿಸ್ತಾರೆ ಎಂದು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.